ಸೊ ಯಾವುದೇ ಕಾರಣಕ್ಕೂ ಲಾಕ್ ಡೌನ್ ಬೇಡವೇ ಬೇಡ ಸರ್ವ ಪಕ್ಷಗಳ ಸಭೆಯಲ್ಲಿ ಜೆಡಿಎಸ್ ಮುಖಂಡ ರೇವಣ್ಣ ಅವರು ಸಲಹೆ ಕೊಡ್ತಾ ಇದ್ದಾರೆ ಲಾಕ್ ಡೌನ್ ಬದಲು ಪರ್ಯಾಯ ಕ್ರಮಗಳನ್ನ ಕೈಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರಕ್ಕೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಜೆಡಿಎಸ್ ಮುಖಂಡ ರೇವಣ್ಣ ಅವರು ಯಾವುದೇ ಕಾರಣಕ್ಕೂ ಕೂಡ ಲಾಕ್ಡೌನ್ ಬೇಡವೇ ಬೇಡ ಅಂತ ಹೇಳ್ತಿದ್ದಾರೆ ಸರ್ವಪಕ್ಷ ಸಭೆಯಲ್ಲಿ ಜೆಡಿಎಸ್ ಮುಖಂಡ ರೇವಣ್ಣ ಅವ್ರು ಕೊಟ್ಟಿರುವಂತ ಸಲಹೆ ಇದು ಲಾಕ್ಡೌನ್ ಬೇಡ ಅದರ ಬದಲಾಗಿ ಪರ್ಯಾಯ ಕ್ರಮಗಳನ್ನು ತಗೊಳ್ಳಿ ಅಂತ ಹೇಳಿ ಎಚ್ ಡಿ ರೇವಣ್ಣ ಅವರು ಈ ಸಲ ಈ ಸಲಹೆಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಬಟ್ ಲಾಕ್ ಡೌನ್ ಮಾಡ್ತಾರ ಮಾಡಲ್ವ ಸರ್ಕಾರ ಈಗಾಗಲೇ ಲಾಕ್ಡೌನ್ ಮಾಡಲ್ಲ ಅಂತ ಹೇಳಿದೆ ಲಾಕ್ಡೌನ್ ಹೆಸರು ಬದಲಾಗಿ ಜನತಾ ಕರ್ಫ್ಯೂ ರೀತಿಯಲ್ಲಿ ತರುವಂತ ಸಾಧ್ಯತೆ ಇದೆ ಒಂದಿಷ್ಟಕ್ಕೆ ಅವಕಾಶ ಮಾಡಿಕೊಟ್ಟು ಒಂದಿಷ್ಟಕ್ಕೆ ಬಂದ್ ಮಾಡುವಂಥ ಸಾಧ್ಯತೆ ಇದೆ ಸೊ ಈಗ ಟಫ್ ರೂಲ್ಸ್ ಫಿಕ್ಸ್ ಅಂತೂ ಇದೆ ಏನು ಟಫ್ ರೂಲ್ಸ್ ಅನ್ನೋದೇ ಮುಖ್ಯ ಅದು ಇವತ್ತು ಸಂಜೆ ಆಗಿ ಗೊತ್ತಾಗುತ್ತೆ ಇವತ್ತು ರಾತ್ರಿಯಿಂದನೇ ಜಾರಿ ಆಗುವಂಥ ಸಾಧ್ಯತೆ ಇದೆ ಸೊ ಹಾಗಾಗಿ ಎಲ್ಲರೂ ಕೂಡ ಕಾಯ್ತಾ ಕುಳಿತಿರುವಂಥ ಈ ಮಾರ್ಗಸೂಚಿಗಳು ಏನು ಎಲ್ಲರೂ ಎಲ್ಲದಕ್ಕೂ ಕೂಡ ತಯಾರಾಗಿಬಿಟ್ಟಿದ್ದಾರೆ ಲಾಕ್ಡೌನ್ ಮಾಡಿದರೂ ಕೂಡ ರೆಡಿ ಅನ್ನೋ ಮಟ್ಟಕ್ಕೆ ತುಂಬ ಜನ ಬಂದಿದ್ದಾರೆ ಬಟ್ ಕೂಲಿ ಕಾರ್ಮಿಕರು ಬಡವರ್ಗದವರು ತುಂಬ ಕಷ್ಟ ಅವ್ರಿಗೆ ಏನು ಮಾಡ್ತೀರಾ ಅನ್ನೋದು ಈಗ ಅತಿ ಮುಖ್ಯವಾಗುತ್ತೆ ಬಟ್ ಹತ್ತು ದಿನ ಹದಿನೈದು ದಿನ ಆದರೆ ಹೇಗೋ ನಿಭಾಯಿಸ್ಕೊಂಡು ಬಿಡ್ತಾರೆ ಅದಕ್ಕಿಂತಲೂ ಹೆಚ್ಚಿನ ದಿನಗಳನ್ನ ಎಕ್ಸ್ಟೆಂಡ್ ಮಾಡೋ ಪರಿಸ್ಥಿತಿ ಬಂದರೆ ವಾಟ್ ನೆಕ್ಸ್ಟ್ ಅನ್ನೋದು ಅದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡಿ ಮುಂದಿನ ಹೆಜ್ಜೆಯನ್ನು ಇಡಬೇಕು ಸದ್ಯಕ್ಕಂತೂ ಈಗ ಹಾಗೇನಾದರೂ ಬಂದರೆ ಜನನು ಕೂಡ ತುಂಬಾ ಜನ ವಿಡಿಯೋಗಳನ್ನ ಮಾಡಿ ಮಾಡಿ ಹೇಳ್ತಾ ಇದ್ದಾರೆ ಏನು ಮಾಡ್ತಾ ಇದ್ದೀರಾ ನೀವು ದಯವಿಟ್ಟು ಕ್ರಮ ಕೈಗೊಳ್ಳಿ ಬಂದ್ ಮಾಡಿ ನಮ್ಮ ಕುಟುಂಬದವರೆಲ್ಲ ಒದ್ದಾಡ್ತಾ ಇದ್ದಾರೆ ಬೆಡ್ ಕೊಡೋಕಾಗ್ತಾ ಇಲ್ಲ ಆಸ್ಪತ್ರೆಗಳಲ್ಲಿ ಅದನ್ನೆಲ್ಲವನ್ನು ಕೂಡ ಸರಿ ಹೊಂದಿಸಬೇಕು ಆಸ್ಪತ್ರೆಗಳಲ್ಲಿ ಬೆಡ್ ವ್ಯವಸ್ಥೆ ಸರಿ ಆಗಬೇಕು ಅಂತಂದರೆ ಲಾಕ್ಡೌನ್ ಮಾಡೋದೇ ಸೂಕ್ತ ಅನ್ನೋದು ಹಲವರು ಅಭಿಪ್ರಾಯ ಇದೆ ತಜ್ಞರ ಅಭಿಪ್ರಾಯ ಇದೆ ಮಾಡದೇ ಇದ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ನಿಭಾಯಿಸೋಕಾಗಲ್ಲ ಈಗ ಬರ್ತಾ ಇರುವಂಥ ಹತ್ತು ಹನ್ನೆರಡು ಸಾವಿರ ಕೇಸ್ಗಳು ಪ್ರತಿನಿತ್ಯ ತೊಂಬತ್ತು ತೊಂಬತ್ತು ಸಾವಿರ ತೊಂಬತ್ತಕ್ಕಿಂತಲೂ ಹೆಚ್ಚು ಸಾವುಗಳಾಗ್ತಾ ಇವೆ ಈ ನಿಟ್ಟಿನಲ್ಲಿ ಗಮನಿಸ್ಕೊಳ್ತಾ ಇದ್ದರೆ ಬೆಂಗಳೂರಿನಲ್ಲಿ ಯಾವ ಪರಿಸ್ಥಿತಿಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ ಹಾಗಾಗಿನೇ ಅವ್ರು ಕೇಳ್ಕೊಳ್ತಾ ಇರೋದಿಷ್ಟೇ ದಯವಿಟ್ಟು ದಯವಿಟ್ಟು ಬಂದ್ ಮಾಡಿ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ ಇಲ್ಲಾಂದರೆ ಆಸ್ಪತ್ರೆಗಳಲ್ಲಿ ಬೆಡ್ ಕೊಡೋಕ್ಕಾಗಲ್ಲ ನಿಭಾಯಿಸೋಕಾಗಲ್ಲ ನೀವು ಎಟ್ಲೀಸ್ಟ್ ಒಂದು ಹತ್ತು ಹದಿನೈದು ದಿನ ಬಂದ್ ಮಾಡಿದ್ರೆ ಎರಡು ವಾರ ಬಂದ್ ಮಾಡಿದ್ರೆ ಕೊರೋನಾ ಹನ್ನೆರಡು ಸಾವಿರ ಬೆಂಗಳೂರಿನಲ್ಲಿ ಬರೋದು ಒಂದು ಎರಡು ಸಾವಿರಕ್ಕೆ ಮೂರು ಸಾವಿರಕ್ಕೆ ಬರಬಹುದು ಇಲ್ಲದೇ ಇದ್ದರೆ ಅದು ಹನ್ನೆರಡು ಸಾವಿರದ ಹದಿನೈದಕ್ಕೂ ಹೋಗ್ಬೋದು ಇಪ್ಪತ್ತು ಸಾವಿರಕ್ಕೂ ಹೋಗ್ಬಹುದು ಅಂತ ಅಂಥೇಳಿ ರಾಜ್ಯದಲ್ಲೂ ಕೂಡ ಕೆಲವು ಕಡೆಗೆ ಬರ್ತಾ ಇರುವಂಥ ಐನೂರು ಆರುನೂರು ಏಳ್ನೂರು ಎಂಟುನೂರು ಕೇಸ್ಗಳೇನಿದ್ದಾವೆ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಆಗಲೇಬೇಕು ಇಲ್ಲದೇ ಇದ್ದರೆ ಸಾಧ್ಯ ಇಲ್ಲ ಅಂತಿದ್ದಾರೆ ಆಯಾ ಜಿಲ್ಲೆಗಳಲ್ಲಿ ಸೊ ಅದನ್ನು ಹೇಗೆ ಸ್ವೀಕಾರ ಮಾಡುತ್ತೆ ಸರ್ಕಾರ ಯಾವ ರೀತಿಯಾಗಿ ನಿಭಾಯಿಸುತ್ತೆ ರಾಜ್ಯಪಾಲರು ಹೇಗೆ ಸಲಹೆಯನ್ನು ಕೊಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಈಗ ಮುಖ್ಯಮಂತ್ರಿಗಳು ಕೂಡ ಕೊರೋನಾ ಬಂದಿದೆ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅಲ್ಲಿಂದನೇ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಬಂದಿದ್ದಾರೆ ತುಂಬ ಜನ ಕೇಳ್ತಾ ಇದ್ದಿದ್ದು ಇದೇನು ರಾಜ್ಯಪಾಲರು ಯಾಕೆ ಸರ್ವಪಕ್ಷ ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳಿಲ್ವಾ ಏನು ಬೇರೆ ಆಳ್ವಿಕೆ ಏನಾದರೂ ಇದೆಯಾ ಇಲ್ಲಿ ಸರ್ಕಾರ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಹಾಗಲ್ಲ ಆ ನಿಟ್ಟಿನಲ್ಲಿ ಈಗ ರಾಜ್ಯಪಾಲರ ಕರ್ತವ್ಯ ಮೊದಲನೇ ಪ್ರಜೆ ಕೂಡ ಅವರು ರಾಜ್ಯದ ಮೊದಲ ಪ್ರಜೆ ಅಂತಂದರೆ ಅದು ರಾಜ್ಯಪಾಲರು ಇರ್ತಾರೆ ಅವರು ಏನಾಗಿದೆ ಏನಿಲ್ಲ ಅನ್ನೋದರ ವ್ಯವಸ್ಥೆಯನ್ನು ಕೂಡ ಪಡ್ಕೊಳ್ಬೇಕಾಗುತ್ತೆ ಜೊತೆಗೆ ರಾಷ್ಟ್ರಪತಿಗಳು ಕೂಡ ಈ ವಿಚಾರದಲ್ಲಿ ಕೇಳಿರ್ತಾರೆ ಅನ್ಸುತ್ತೆ ಏನಾಗ್ತಾ ಇದೆ ಅಂತ ಹೇಳಿ ಅವರು ಕೂಡ ಒಂದಿಷ್ಟು ಮಾಹಿತಿನ ತಗೊಳ್ತಾರೆ ಪ್ರಧಾನಮಂತ್ರಿಗಳು ಕೂಡ ಈ ವಿಚಾರದಲ್ಲಿ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ ಬಟ್ ದೇಶದಲ್ಲಿ ಪರಿಸ್ಥಿತಿ ಅಂತೂ ವಿಕೋಪಕ್ಕೆ ಹೋಗಿದೆ ಎರಡೂವರೆ ಲಕ್ಷ ಎರಡು ಮುಕ್ಕಾಲು ಲಕ್ಷಕ್ಕೆ ರಾಜ್ಯದ್ದು ಹಾಗೇ ಇದೆ ಹಾಗಾಗಿ ಈಗ ರಾಜ್ಯಗಳು ಆಯಾ ರಾಜ್ಯಗಳು ಏನೇನು ನಿರ್ಧಾರ ತೆಗೆದುಕೊಳ್ಬೇಕಾಗಿದೆಯೋ ಆಯಾ ರಾಜ್ಯಗಳು ತೆಗೆದುಕೊಳ್ತಾ ಇವೆ ಸೊ ಬೇರೆ ರಾಜ್ಯಗಳ ಮಾಡೆಲ್ ತರಿಸಿಕೊಂಡಿದೆ ಈ ಸರ್ಕಾರ ನೈಟ್ ಕರ್ಫ್ಯೂ ವಿಸ್ತರಣೆ ನಿಷೇಧಾಜ್ಞೆ ವೀಕೆಂಡ್ ಲಾಕ್ಡೌನ್ ಬಾರು ಪಾರ್ಕು ಮಾಲ್ ಥಿಯೇಟರ್ ಅನ್ನ ಬಂದ್ ಮಾಡುವಂತಹ ಯೋಚನೆಗೆ ಮುಂದಾಗ್ತಾ ಇದ್ದಾರೆ ವೀಕೆಂಡ್ ಲಾಕ್ಡೌನ್ ಬಗ್ಗೆಯೂ ಕೂಡ ಈಗ ಸರ್ಕಾರ ಪರಿಶೀಲನೆ ನಡೆಸ್ತಾ ಇದೆ ಕೆಲವೇ ಹೊತ್ತಲ್ಲಿ ಸರ್ಕಾರದ ಟಫ್ ರೂಲ್ಸ್ ಬಿಡುಗಡೆ ಇದೆ ಮೋಸ್ಟ್ಲಿ ಸರ್ಕಾರ ಲಾಕ್ಡೌನ್ ಮಾಡದೇ ಮಾಡದೆ ಇದ್ರು ಕೂಡ ವೀಕೆಂಡ್ ಲಾಕ್ಡೌನ್ ಡೌನ್ ಅನ್ನ ಮಾಡುವಂತಹ ಸಾಧ್ಯತೆ ಇದೆ ಬೇರೆ ರಾಜ್ಯಗಳ ಮಾಡೆಲ್ ಅನ್ನ ಈಗ ಸರ್ಕಾರ ತರಿಸಿಕೊಂಡಿದೆ ಆಲ್ಮೋಸ್ಟ್ ಆಲ್ ಎಲ್ಲ ರಾಜ್ಯಗಳಲ್ಲೂ ಕೂಡ ಈಗ ಬಹುತೇಕ ರಾಜ್ಯಗಳಲ್ಲಿ ಒಂದು ಏಳರಿಂದ ಎಂಟು ರಾಜ್ಯಗಳಲ್ಲಿ ವೀಕೆಂಡ್ ಲಾಕ್ಡೌನ್ ಅನ್ನ ಹೇರಿದ್ದಾರೆ ನೈಟ್ ಕರ್ಫ್ಯೂ ಅಂತೂ ಎಲ್ಲ ಕಡೆಯೂ ಕೂಡ ಇಟ್ಕೊಂಡಿದ್ದಾರೆ ಈಗ ಸದ್ಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರುವಂತಹ ಸೋಂಕು ಬರ್ತಾ ಇರುವಂತಹ ರಾಜ್ಯಗಳಲ್ಲಿ ಕೆಲವು ಕಡೆ ಅಂತೂ ಈಗ ಲಾಕ್ಡೌನ್ ಅನ್ನ ಮಾಡ್ಕೊಂಡಿದ್ದಾರೆ ದೆಹಲಿ ಮತ್ತು ರಾಜಸ್ಥಾನ ಮಹಾರಾಷ್ಟ್ರ ಲಾಕ್ಡೌನ್ ಹೆಸರಲ್ಲಿ ಕೂಡ ಜನತಾ ಕರ್ಫ್ಯೂ ವಿಚಾರದಲ್ಲಿ ಅವರು ಹಾಕೊಂಡಿದ್ದಾರೆ ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ಆ ರಾಜ್ಯ ಹೆಜ್ಜೆಯನ್ನು ಇಡುತ್ತಾ ಇಡಲ್ವಾ ಅಥವಾ ಇವ್ರದ್ದೇ ಬೇರೆ ರೀತಿಯಾದಂಥ ಹೆಜ್ಜೆಯನ್ನು ಇಡ್ತಾರಾ ನಿನ್ನೆ ಹೇಳ್ತಾ ಇದ್ರಲ್ಲ ಮಾದರಿ ಆಗಬೇಕು ನಾವು ದೇಶದಲ್ಲಿ ಅಂಥೇಳಿ ಆ ಮಾದರಿ ಆಗೋ ರೀತಿಯಲ್ಲಿ ಏನಾದರೂ ತಗೊಳ್ತಾರ ನಿರ್ಧಾರವನ್ನು ಗೊತ್ತಿಲ್ಲ ಇವತ್ತು ಎಲ್ಲರ ಕೂಡ ಏನೆಲ್ಲ ಇದೆ ತಲೆಯಲ್ಲಿ ಅದೆಲ್ಲವೂ ಕೂಡ ಆಚೆ ಬರುತ್ತೆ